ಜಾಫರ್ ಶರೀಫ್ ಗೊತ್ತಾ? ಜಾಫರ್ ಶರೀಫ್, ಜಾಫರ್ ಶರೀಫ್ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಆಫೀಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಶರಾವತಿ ಯೋಜನೆ ಬಗ್ಗೆ ಒಂದು ದೊಡ್ಡದು ಗಲಾಟೆ ಆಯಿತು. ಗಲಾಟೆ ಅಂದರೆ ಆ ಕಾಂಟ್ರಾಕ್ಟ್ರ್ ಅವ್ರ ಹೆಸರು ರಾಮಯ್ಯ, ರಾಮಯ್ಯ ಅಂತ ಕಾಂಟ್ರಾಕ್ಟರ್ ಅಲ್ವಾ, ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು. ಅವರು ಏನೋ ದುಡ್ಡು ಹೊಡೆದ್ರು ಅಂತ ಎಲ್ಲಿ ತುಂಬ ಗುಲಾಗಿತ್ತು. ಅವಾಗ ಇವ್ರು ಹೇಳಿದ್ರು, ಆಗಲಿ ದುಡ್ಡು ಹೊಡಿದೇ ಇರೋ ಕಾಂಟ್ರಾಕ್ಟರ್ನ ಯಾರನ್ನಾದ್ರೂ ಕರ್ಕೊಂಡು ಬನ್ನಿ, ಅವ್ರನ್ನೇ ಕೊಡ. ನಮ್ಮ ತಂದೆ ಹೇಳಿದ್ರಂತೆ, ಎಮ್ ಎಸ್ ರಾಮಯ್ಯ ದುಡ್ಡು ಮಾಡ್ಕೊಂಡು ಮಾಡ್ಕೊಂಡು ಎಲ್ಲಿರ್ತಾರನ್ಮ, ಅಷ್ಟು ದೊಡ್ಡದು ಪ್ರಾಜೆಕ್ಟು ಮಾಡ್ಕೊಂಡೇ ಮಾಡ್ಕೊತಾರೆ. ಇವಾಗ ಅವರೊಂದು ಹಾಸ್ಪಿಟ್ಲಿಗೆ ಏನೋ ಕಟ್ಟಿದಾರಲ್ವಾ, ಎಮ್ ಎಸ್ ರಾಮಯ್ಯ ಅದೇನೇನೋ ಇದೆ ಅಲ್ವಾ, ಅವ್ರದ್ದೇ ಒಂದು ದೊಡ್ಡದು ಇನ್ಸ್ಟಿಟ್ಯೂಟ್ ಇದೆ, ಏನೇನೋ ಇದೆ ಮಾಡ್ಕೊಂಡಿದ್ದಾರೆ. ಏನಾಯ್ತೀಗ, ನಮ್ಮ ತಾಯಿ ಭಾಳ ಕಷ್ಟಪಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ ಅದು. ಆ ಪುಸ್ತಕ ಓದಾಗ ನಮಗೂ ಕಣ್ಣೀರು ಬಂತು. ನಮ್ಮ ತಂದೆ ಕಾರ್ ಬೇಕು ಅಂತ ಅಂದವರಲ್ಲ, ಕಾರು ನನಗೆ ಬೇಕು ಅಂತ ಅಂದಾರಲ್ಲ, ಅವ್ರಿಗೆ ಸಿಗ್ತಿತ್ತು. ಅವ್ರಿಗೆ ಹಾಗೆ ಯಾರಾದ್ರು ಕಳಿಸೋರು, ಕಾರ್ ಬೇಕಂದ್ರೆ ಯಾರಾದ್ರು ಕಳಿಸೋರು. ಅವ್ರ ಹತ್ರ ಕಾರ್ ಇರಲಿಲ್ಲ ಭಾಳ ವರ್ಷ. ಆಮೇಲೆ ಜಾಫರ್ ಶರೀಫು ಒಂದು ಇದು ಒಂದು ವ್ಯಾನೋ ಕಾರೋ ಏನೋ ಕೊಟ್ಟರು. ಅವನು ಒಂದಿನ ವಾಚ್ ಇರಲಿಲ್ಲ ಅವನ ಕೈಯಲ್ಲಿ, ಏನು ವಾಚ್ ಇಲ್ಲ, ವಾಚ್ ಏನು ಮಾಡಿದೆ ಅಂದೆ. ಕಷ್ಟಕಾಲ ಅಮ್ಮ, ಮಾರ್ಬಿಟ್ಟೆ ಅಂದ. ನಮ್ಮ ತಂದೆಗೆ ಇದು ಗೊತ್ತೇ ಇಲ್ಲ, ಇದುವರೆಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ದಿವಂಗತ ಎಸ್ ನಿಜಲಿಂಗಪ್ಪನವರ ಸಾಧನೆಯ ಕತೆ. ಜಾಫರ್ ಶರೀಫ್ ಗೊತ್ತಾ? ಜಾಫರ್ ಶರೀಫ್, ಜಾಫರ್ ಶರೀಫ್ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಆಫೀಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವ್ರದ್ದು ಬುದ್ಧಿವಂತಿಕೆ, ಅವ್ರ ಕಾರ್ನಲ್ಲೇ ಕೂತ್ಕೊಳ್ಳೋರು ಅಂತ ಕಾಣುತ್ತೆ. ಕೂತ್ಕೊಂಡು ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊಳ್ಳೋರು, ಮಾತಾಡೋದೆಲ್ಲ ಕೇಳಿಸ್ಕೊಂಡು ಅದನ್ನು ಯಾರಿಗೆ ಬೇಕೋ ಅವ್ರಿಗೆ ಹೇಳೋರು. ಜಾಫರ್ ಶರೀಫ್ ಹೀಗೆ ಹೇಳಿದರು. ಆಮೇಲೆ ಒಂದ್ಸತಿ ಏನಾಯಿತು, ಡೆಲ್ಲಿನಲ್ಲಿ ಜಾಫರ್ ಶರೀಫ್ ನಮ್ಮ ತಾಯಿ ನೋಡೋಕೆ ಹೋಗಿದ್ರಂತೆ. ಯಾರ್ಯಾರು ಅವರೆಲ್ಲ, ಅವಾಗೆಲ್ಲ ಭಾಳ ಜೋರಾಗಿತ್ತು ಒಂದು ಕನ್ವರ್ಸೇಷನ್ಸ್ ಎಲ್ಲ, ಎಲ್ಲ ತುಂಬ ಬಿಸಿ ಬಿಸಿ ವಾತಾವರಣ. ಇವರು ನಮ್ಮ ತಾಯಿ ನೋಡೋಕೆ ಹೋದಾಗ ಹೇಳಿದ್ರು, ನಮ್ಮ ತಾಯಿ ಹೇಳಿದ್ರಂತೆ ಅವ್ರಿಗೆ, ನೋಡಿ ಇವ್ರದ್ದು ಆಯಿತು, ಇವ್ರದ್ದು ಇನ್ನೇನು ನಡೆಯಲ್ಲ, ನೀವು ಚೆನ್ನಾಗಿ ಮುಂದುವರಿಬೇಕು ಅಂತಂದರೆ ನೀವು ಇವ್ರ ವಿರುದ್ಧ ಗುಂಪನ್ನ ಸೇರ್ಕೊಳ್ಳಿ ಅಂತ ಹೇಳಿದಂತ. ನಮ್ಮ ನಾನು ಇದನ್ನು ಹೇಳ್ಬೋದು ಯಾಕೆ ಅಂತಂದರೆ, ಅವು ಜಾಫರ್ ಶರೀಫ್ನೇ ಒಂದು ಭಾಷಣದಲ್ಲಿ ಹೇಳಿದ್ದಾರೆ, ನಾನು ಹೋಗಿದ್ದೆ ಅದಕ್ಕೆ, ಅವರೇ ಹೇಳಿದ್ದಾರೆ. ಸೊ ನಮ್ಮ ತಾಯಿ ಹಂಗೆ ಹೇಳಿದೆ, ಇವ್ರ ವಿರುದ್ಧ ಗ್ರೂಪ್ನಲ್ಲಿ ಸೇರ್ಕೊಳ್ಳಿ, ಇವ್ರದ್ದು ಆಯ್ತು, ಇವ್ರದ್ದು ಇನ್ನೇನು ನಡೆಯಲ್ಲ ಇಷ್ಟೇ ಅಂತ. ಅವ್ರು ಆವಾಗ ಅವರು ಏನೋ ಹಿಂದ್ಗಡೆ ಬಾಗಿಲಿಂದ ಹೋದರು ಅಂತ ಏನೋ ಒಂದು ಏನೋ ಇದೆ, ನನಗೆ ಅಷ್ಟು ಗೊತ್ತಿಲ್ಲ ಅದು. ಆವಾಗ ಅವರು ಹಿಂದ್ಗಡೆ ಬಾಗಿಲಿಂದ ಹೋದ್ರಂತೆ, ಅವರು ನಮ್ಮ ತಾಯಿ ಮಾತು ಕೇಳಿಕೊಂಡು ಹೋಗಿ ಅಲ್ಲಿ ಸೇರಿಕೊಂಡ್ರು. ಜಾಫರ್ ಶರೀಫ್ ಮೂಲತಃ ಚಳ್ಳಕೆರೆ ಅವರು, ಚಿತ್ರದುರ್ಗ ಕಡೆ. ಇಲ್ಲ, ಅವ್ರು ಕೆಲಸ ಮಾಡ್ತಾ ಇದ್ರು ಆಫೀಸ್ನಲ್ಲಿ. ಅದೇ ಅವ್ರದ್ದು ಚಾಣಕ್ಸ್ತನ ಅದು ನಂತರ ದಿನಗಳಲ್ಲಿ. ಅದೇ ಎಲ್ಲ ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡು ಅವರಿಗೆಲ್ಲ ಚಾಡಿ ಹೇಳಿ ಚುಚ್ಚಿ ಎಲ್ಲ ಮಾತುಗಳೆಲ್ಲ ಕಾನ್ವರ್ಸೇಷನ್ ಎಲ್ಲ ತಿರುವು ಮಾಡಿ ಡಂಪ್ ಮಾಡಿ ಆಮೇಲೆ ಹೇಳಿದ್ರಂತೆ, ನೀವು ನಿಂತ್ಕೊಳ್ಳಿ MP ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ. ಇಂದಿರಾ ಗಾಂಧಿ ಅವ್ರ ಕಡೆಯವರು ಯಾರೋ ಹೇಳಿದ್ದಾರೆ, ನಿಂತ್ಕೊಂಡು ಗೆದ್ದು ಬಂದರು. ಹಾಗೆ ಜಾಫರ್ ಶರೀಫ್ ಬಂದಿತ್ತು. ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ, ನಮ್ಮ ತಂದೆ ಏನಾದರೂ ಕೊಡಿಸ್ಬೇಕು, ಒಂದು ಅಟ್ಲೀಸ್ಟ್ ಒಂದು ಸೀರೆನಾದರೂ ಸರಿ ಅಂತ. ಆ ಥರ ನಿಮ್ಮ ತಂದೆ ನಿಮ್ಗೆ ಏನಾದರೂ ಕೊಡಿಸಿದ್ದು ಉಂಟ? ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಹೇಳಿದಲ್ಲ, ನಮ್ಮ ತಂದೆ ಬಂದರೆ ನಾವು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ, ಏನೋ ಗೆಸ್ಟ್ ಬಂದಂಗೆ ನಮ್ಮ ತಂದೆ ಬಂದರೆ ಯಾವತ್ತೂ ಅವ್ರು ಏನೂ ತಲೆಗೆ ಹಾಕೊಂಡವ್ರಿಲ್ಲ, ನಮ್ಮ ತಾಯಿನೇ ಇಲ್ಲ. ಮೊಮ್ಮಕ್ಕಳಿಗಿಲ್ಲ, ಮಕ್ಕಳಿಗಿಲ್ಲ, ಆ ಪಾಯಿಂಟ್ ಇಲ್ಲೇ ಇಲ್ಲ, ಆ ಇದೇ ಇಲ್ಲ. ಆ ಒಂದು ಘಟನೆ ಇದು ಕೊಡೋ ಗಿಫ್ಟ್ ಕೊಡೋದು ಅದು ಇದು ಅವ್ರ ತಲೆಯಲ್ಲೇ ಇಲ್ಲ, ನಮ್ಮ ತಲೆಯಲ್ಲೂ ಇಲ್ಲ ಇಲ್ಲ. ಅದೇ ಬೇರೆಯೇ ಲೆವೆಲ್ಲು, ಬೇರೆ ಲೆವೆಲ್ ಅದು, ಬೇರೆ ಗಿಫ್ಟ್ ಕೊಡೋದು ಅದು ಇದು ಇಲ್ಲ. ಆದರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಅವ್ರ ಮೊಮ್ಮಕ್ಕಳಿಗೆ ಭಾಳ ಭಕ್ತಿ, ಭಾಳ ಅಜ್ಜ ಅಂತಂದರೆ ತುಂಬ ಪ್ರೀತಿ, ಪ್ರೀತಿ ಮಾಡೋರು ಎಲ್ಲನೂ ಗೊತ್ತಾಗೋದು ಅದು, ಗಿಫ್ಟ್ ಏನೂ ಇಲ್ಲ. ಸೇಮ್ ಮನೇಲಿ ಯಾವ್ದಾದ್ರು ಫಂಕ್ಷನ್ ಆದರೆ ಹೇಗಿರ್ತಾ ಇತ್ತು? ಮದುವೆ ಆಗಿರ್ಬೋದು, ಹುಟ್ಟು ಹಬ್ಬ ಆಗಿರ್ಬೋದು, ಅದನ್ನೆಲ್ಲ ನಮ್ಮ ಚಿಕ್ಕಪ್ಪ ನೋಡ್ಕೊಳ್ಳೋರು. ನಮ್ಮ ತಂದೆ ತಾಳೆನೇ ಹಾಕ್ತಿರ್ಲಿಲ್ಲ, ನನ್ನ ಚಿಕ್ಕಪ್ಪ ನೋಡ್ಕೊಳ್ಳೋರು. ಅವ ಅಂದ್ರೆ ಹೇಳಿದ್ನಲ್ಲ, ಅವ್ರ ಕಸಿನು, ಅವ್ರ ತಂಗಿ ಮಗ ಅವ್ರು ನೋಡಿ, ಗುರುನಾಥ್ ಅಂತ ಅವ್ರ ಹೆಸರು. ಗುರುನಾಥ್ ಮಗಂಗೆ ತುಂಬ ಗೊತ್ತಿದೆ, ಅವನ ಹೆಸರು ನಾವೆಲ್ಲ ಏನಂತೀವಿ ಮಂಜು ಅಂತೀವಿ, ಮಂಜುನಾಥ್ ಅಂತ. ಅವನು ನಮ್ಮ ತಂದೆಯಲ್ಲಿ ಅವನಿಗೆ ಭಾಳ ದೊಡ್ಡಪ್ಪ ಅಂದರೆ ಭಾಳ ಇಷ್ಟ. ಅವನು ಯಾವಾಗಲೂ ಅವ್ರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ನಮ್ಮ ತಂದೆ ಕಾರ್ ಬೇಕು ಅಂತ ಅಂದವರಲ್ಲ, ಕಾರು ನನಗೆ ಬೇಕು ಅಂತ ಅಂದಾರಲ್ಲ, ಅವ್ರಿಗೆ ಸಿಗ್ತಿತ್ತು ಅವ್ರಿಗೆ ಹಾಗೆ. ಯಾರಾದ್ರೂ ಕಳಿಸೋರು, ಕಾರ್ ಬೇಕಂದ್ರೆ ಯಾರಾದ್ರು ಕಳಿಸೋರು. ಅವ್ರ ಹತ್ರ ಕಾರ್ ಇರಲಿಲ್ಲ ಭಾಳ ವರ್ಷ. ಆಮೇಲೆ ಜಾಫರ್ ಶರೀಫ್ ಒಂದು ಇದು ಒಂದು ವ್ಯಾನೋ ಕಾರೋ ಏನೋ ಕೊಟ್ಟರು ಅವರಿಗೆ.
ಸ್ವಾಮಿ ನೀವು ಇದನ್ನು ಉಪಯೋಗಿಸಿ ಅಂತ. ಜಾಫರ್ ಶರೀಫ್ ಎಷ್ಟು ಇದು ಅಂದರೆ, ಮನೆಗೆ ಬಂದಾಗ ಎಲ್ಲ ಕೂತ್ಕೊಳ್ಳೋರು, ನಮ್ಮ ತಂದೆ ಮಲ್ಕೊಂಡಿದ್ರೆ ಅವ್ರನ್ನ ಎಬ್ಬಿಸ್ತಿರ್ಲಿಲ್ಲ, ಕಾಯೋರು ಹೊರಗಡೆ ಮೊದಲು ಕಾಯ್ದಂಗೆ ಕುರ್ಚಿ ಮೇಲೆ ಕೂತ್ಕೊಂಡು ಅವ್ರು ಹೇಳೋವರೆಗೂ ಕಾಯೋರು. ಹಾಗೆ ನಮ್ಮ ಅಣ್ಣನು ಚೆನ್ನಾಗೇ ಮಾತಾಡ್ಸೋರು, ಅಷ್ಟು ಭಯ ಭಕ್ತಿ ಕೊನೆವರೆಗೂ ಇತ್ತು ಅವ್ರಿಗೆ. ಏನು ಆ ಜನನೇ ಬೇರೆ, ಆ ಸಂದರ್ಭಗಳೇ ಬೇರೆ, ಇವಾಗ ನಂಗೆ ಇರಲಿಲ್ಲ. ಅವರೆಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ, ನಾವೆಲ್ಲೂ ಹೋಗ್ತಿರ್ಲಿಲ್ಲ, ಫ್ಯಾಮಿಲಿ ಅನ್ನೋ ಒಂದು ಲೈನು ಇಲ್ಲ. ಎಲ್ಲೂ ಕರ್ಕೊಂಡು ಒಂದ್ಸತಿನೇನೋ ಸಂಗೀತಕ್ಕೆ ನಾನು ಕರ್ಕೊಂಡು ಹೋಗಿದ್ರು, ಪ್ರಕಾಶ್ ನಾರಾಯಣ ಅಂತ ಬೆಂಗಳೂರಿಗೆ ಬಂದಿದ್ರು. ಆವಾಗ ಅವ್ರ ಮನೇಲಿ ಯಾರೋ ಹೆಣ್ಮಗಳು ಬಂದಿದ್ಲು ಅಂತ ನನ್ಗೆ ಅವ್ರಿಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ರು. ಕುಮಾರಕೃಪಾದಲ್ಲಿ ಇತ್ತು ಊಟ. ಆವಾಗ ಅಷ್ಟೇ ನಾನು ನಮ್ಮ ತಂದೆ ಜೊತೆಗೆ ಹೋಗಿದ್ದು. ಅವ್ರು ಕರ್ಕೊಂಡು ಹೋಗ್ತಿರ್ಲಿಲ್ಲ ಎಲ್ಲೂ. ನಾವು ಏನು ಹೋಗ್ಬೇಕು ಅಂತ ಯಾವತ್ತೂ ಏನೂ ಇದಿಲ್ಲ. ನವಂಬರ್ ಫಸ್ಟು ರಾಜ್ಯೋತ್ಸವ ದಿನ, ರಾಜ್ಯೋತ್ಸವ ದಿನ 1956 ಇರಬೇಕು. 1956 ನಾವೆಲ್ಲ ಫಸ್ಟ್ ಬೆಂಗಳೂರಿಗೆ ಬಂದಿದ್ದವಾಗ್ಲೇ. ಆ ಟೈಮಲ್ಲಿ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ದೊಡ್ಡದಾಗಿ ಫಂಕ್ಷನ್ ಇತ್ತು, ನವಂಬರ್ ಫಸ್ಟ್ 1956. ಆ ಟೈಮಲ್ಲಿ ಇವರು ಜಯಚಾಮರಾಜೇಂದ್ರ ಒಡೆಯರವರು ರಾಜ್ಯಪಾಲರಾದರು. ಅವತ್ತಿನಿಂದ ಅವರು ಇದಕ್ಕೆ ಕರ್ನಾಟಕಕ್ಕೆ ರಾಜ್ಯಪಾಲರಾದರು. ಬಾಬು ರಾಜೇಂದ್ರ ಪ್ರಸಾದ್ ಬಂದಿದ್ದರು, ನಮ್ಮ ತಂದೆ ಆಸ್ ಸಿ ಎಮ್ ಹಿ ವಾಸ್ ದೇರ್. ಮೂರು ಜನ ಇದ್ದರು. ನಮ್ಮ ತಂದೆಯವರು ಏನು ಒಂದು ಸ್ವಲ್ಪ ತುಂಬ ಚಿಕ್ಕದಾಗಿ ಒಂದೂವರೆ ಪೇಜು ಕನ್ನಡದಲ್ಲಿ ಬರ್ಕೊಂಡಿದ್ರು, ಭಾಷಣ ಬರ್ಕೊಂಡಿದ್ರು. ನಾನು ಇವ್ರು ಯಾಕೆ ಬರ್ಕೊಂಡು ಓದ್ತಾರಲ್ಲ, ನನಗೆ ಬರ್ಕೊಂಡು ಓದೋದು ನಮ್ಮ ತಂದೆ ಅಂದರೆ ನನಗೇನೋ ಒಂಥರ, ಬರ್ಕೊಂಡು ಓದ್ತಾರಲ್ಲ ಅಂದರೆ ಅವಾಗ ಒಂದೊಂದು ಸೆಂಟೆನ್ಸು ಒಂದೊಂದು ವರ್ಡು ಹುಷಾರಾಗಿ ಇರಬೇಕು ಅಲ್ವಾ. ಸೊ ಅವ್ರು ಬರ್ಕೊಂಡಿದ್ರು ಅದನ್ನು. ಅವ್ರು ಮುಂಚೆ ಬರ್ಕೊಂಡಿದ್ದ ನಾನು ಮೊದಲೇ ಓದಿದ್ದೆ, ಡ್ರಾಯರ್ನಲ್ಲಿ ಇಟ್ಟಿದ್ರು, ತೆಗೆದು ಅವ್ರ ರೂಮ್ಗೆ ಹೋಗ್ತಾ ಇದ್ದೆ, ತೆಗೆದು ಓದಿದ್ದೆ. ಏನಿದು ಹಿಂಗೆ ಬರ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಆವಾಗಿನ ನಾನಿನ್ನು ಎಸ್ ಎಲ್ ಸಿ ಇನ್ನು ಓದ್ತಾ ಇದ್ದ ಏನೋ, ಅದಕ್ಕೆ ಹಿಂದಿನ ವರ್ಷ. ನಾವೆಲ್ಲ ಪಕ್ಕದಲ್ಲಿ ಕೂತ್ಕೊಂಡಿದ್ದೀವಿ, ಅವರು ಡ್ಯಾಸ್ ಮೇಲಿದ್ದಾರೆ. ಮಾರನೇ ದಿನ ಪೇಪರ್ ನೋಡಿದೆ, ಬರೀ ಅವ್ರು ಮೂರು ಜನದ್ದೆ ಬಂದಿದೆ, ನಮ್ದಿಲ್ಲೇ. ನಾವು ಓಹ್ ನಾವು ಅಲ್ಲೇ ಇದ್ದೀವಿ, ನಮ್ಮದು ಫೋಟೋ ಬಂದ್ಬಿಡುತ್ತೆ ಅಂತ. ನಮಗೆ ಗೊತ್ತಿಲ್ಲ ಮೀಡಿಯಾದವರು ಎಷ್ಟು ಬೇಕೋ ಅಷ್ಟು ತಗೊಳ್ತಾರೆ ಅಂತ. ಅದು ಒಂದು ಅನಿಸ್ತಾ ಇತ್ತು ನಮಗೆ. ನಾವು ಅವಾಗ ಹೋಗಿದ್ವಿ, ನಾವೆಲ್ಲರೂ ಹೋಗಿದ್ವಿ ಆ ಸಭೆಗೆ ಹೋಗಿದ್ವಿ. ಮಹಾರಾಜರು ಗವರ್ನರ್ ಆದರು, ಗವರ್ನರು ಬಾಬು ರಾಜೇಂದ್ರ ಪ್ರಸಾದ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಿದ್ದರು. ಅದು ಒಂದು ಚೆನ್ನಾಗಿ ನಾಪಕ ಇದೆ ನನಗೆ. ಶರಾವತಿ ಯೋಜನೆ ಬಗ್ಗೆ ಒಂದು ದೊಡ್ಡದು ಗಲಾಟೆ ಆಯಿತು. ಗಲಾಟೆ ಅಂದರೆ ಆ ಕಾಂಟ್ರಾಕ್ಟ್ರು, ಅವ್ರ ಹೆಸರು ರಾಮಯ್ಯ, ರಾಮಯ್ಯ ಅಂತ ಕಾಂಟ್ರಾಕ್ಟ್ರ್ ಅಲ್ವಾ, ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದರು. ಅವರು ಏನೋ ದುಡ್ಡು ಹೊಡೆದ್ರು ಅಂತ ಎಲ್ಲಿ ತುಂಬ ಗುಲ್ಲಾಗಿತ್ತು. ಅವಾಗ ಇವ್ರು ಹೇಳಿದ್ರು, ಆಗಲಿ ದುಡ್ಡು ಹೊಡಿದೇ ಇರೋ ಕಾಂಟ್ರಾಕ್ಟ್ರನ್ನ ಯಾರನ್ನಾದ್ರೂ ಕರ್ಕೊಂಡು ಬನ್ನಿ, ಅವ್ರನ್ನೇ ಕೊಡ. ನಮ್ಮ ತಂದೆ ಹೇಳಿದ್ರಂತೆ, ದುಡ್ಡು ಹೊಡಿದೇ ಇರೋ ಕಾಂಟ್ರಾಕ್ಟ್ರನ್ನ ಯಾರನ್ನಾದ್ರೂ ಕರ್ಕೊಂಡು ಬನ್ನಿ, ಎಲ್ಲರೂ ಹೊಡಿತಾರೆ, ಅದು ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವರು ಅಂತ. ಅದು ಒಂದು ಹೇಳಿದ್ದು ಫೇಂಟಾಗಿ ಜ್ಞಾಪಕ ನನಗೆ. ಅವರು ಯಾರೋ ಹೇಳಿದ್ದೋ ಅಥವಾ ನನ್ನ ಕೇಳಿದ್ದೋ ಗೊತ್ತಿಲ್ಲ. ಶರಾವತಿ ಯೋಜನೆ ಆವಾಗ್ಲೇ ಕಂಪ್ಲೀಟ್ ಆಯಿತು. ಅಷ್ಟೊಂದು ಜನಕ್ಕೆ ಬೆಂಗಳೂರಿಗೆ ಇದು ವಿದ್ಯುಚ್ಛಕ್ತಿ, ಬೆಂಗಳೂರಿಗೆ ವಿದ್ಯುಚ್ಛಕ್ತಿ ಬಂದಿದ್ದು ಯಾರು ಹೇಳಲ್ಲ. ಬೆಂಗಳೂರಿಗೆ ವಿದ್ಯುಚ್ಛಕ್ತಿ ಬಂದಿದ್ದು ಇಲ್ಲದ್ರೆ ಬೆಂಗಳೂರಿನಲ್ಲಿ ಕರೆ ಇದೇ ಇರ್ತಿರ್ಲಿಲ್ಲ, ದೀಪನೇ ಇರ್ತಿರ್ಲಿಲ್ಲ, ಬೆಳಕೆ ಇರ್ತಿರ್ಲಿಲ್ಲ. ಶರಾವತಿ ಯೋಜನೆಯಿಂದನೇ ಬಂದಿದ್ದದು. ಹಾಂ, ಅದು ಯಾರು ಹೇಳಲ್ಲ, ಬರೀ ಇವರು ಯಾರೋ ಒಂದಿಷ್ಟು ದುಡ್ಡು ಎಲ್ಲರೂ ಹೊಡಿತಾರೆ ಇವಾಗ ಹಂಗಂತ ಹೇಳಿದ್ರು ಅಂತ. ಆವಾಗೊಂದು ಅದು ಏನು ಅಂತಾರೆ, ಆಪೋಸಿಟ್ ಪಾರ್ಟಿನವರು ದೊಡ್ಡದಾಗಿ ಇವಾಗೂ ಮಾಡ್ತಾರಲ್ಲ, ಹಾಗೆ ಆವಾಗಲೂ ಮಾಡಿದ್ರು ಅಷ್ಟೆ. ಎಮ್ ಎಸ್ ರಾಮಯ್ಯ ದುಡ್ಡು ಮಾಡ್ಕೊಂಡು ಎಲ್ಲಿರ್ತಾರಲ್ವ, ಅಷ್ಟು ದೊಡ್ಡದು ಪ್ರಾಜೆಕ್ಟು ಮಾಡ್ಕೊಂಡೇ ಮಾಡ್ಕೊತಾರೆ. ಇವಾಗ ಅವರೊಂದು ಹಾಸ್ಪಿಟ್ಲಿಗೆ ಏನೋ ಕಟ್ಟಿದಾರಲ್ವ, ಎಮ್ ಎಸ್ ರಾಮಯ್ಯ ಅದೇನೇನೋ ಇದೆ ಅಲ್ವಾ, ಅವ್ರದ್ದೇ ಒಂದು ದೊಡ್ಡದು ಇನ್ಸ್ಟಿಟ್ಯೂಟ್ ಇದೆ, ಏನೇನೋ ಇದೆ ಮಾಡ್ಕೊಂಡಿದ್ದಾರೆ. ಏನಾಯ್ತೀಗ, ಯಾರಾದರೂ ಒಬ್ಬರು ಮಾಡ್ಕೊಳ್ತಾರೆ. ಅದರಿಂದ ಬೇಕಾದಷ್ಟು ಜನಕ್ಕೆ ಅನುಕೂಲನೇ ಆಗಿದೆ. ರಾಮಯ್ಯ ಹಾಸ್ಪಿಟ್ಲ್ ಇದೆ, ಎಷ್ಟು ಜನ ಪೇಷಂಟ್ಸ್ ಹೋಗಲ್ಲ ಅಲ್ಲಿಗೆ. ಹಾಂ, ಮತ್ತೆ ಹಾಗೆ ಈಸ್ ಎ ಕ್ಯಾಪಿಟಲಿಸ್ಟ್. ನನ್ನ ತಾಯಿ ಹೇಳೋ ಗೊತ್ತಾ, ಅವರು ತಮಾಷೆಗೆ ಹೇಳೋರು, ನಿಮ್ಮ ಅಪ್ಪಂಗೆ ಒಂದು ಹೂವಿನ ಹಾರ ಹಾಕ್ಬಿಟ್ಟು ಎರಡು ನಿಂಬೆಹಣ್ಣು ಕೊಟ್ಬಿಟ್ರೆ 10 ವರ್ಷ ಚಿಕ್ಕವರಾಗ್ಬಿಡ್ತಾರೆ ಅಂತ. ನಮ್ಮ ತಾಯಿಗೆ ಭಾಳ ಇದು ರೆಸ್ಪೆಕ್ಟು, ಅವ್ರ ತಂದೆನ ಕಂಡ್ರೆ ಭಾಳ ರೆಸ್ಪೆಕ್ಟ್, ಭಾಳ ಪ್ರೀತಿ ಇಬ್ರಿಗೂ. ನಮಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗ, ಒಂಥರ ಹಳೆ ಥರ ಅಲ್ವಾ, ಗೊತ್ತಾಗ್ತಿರ್ಲಿಲ್ಲ, ಆದರೆ ಭಾಳ ರೆಸ್ಪೆಕ್ಟ್ ಅವ್ರದ್ದು. ಜೀವನ ಎಲ್ಲ ಅವ್ರಿಗೆ ಮೊಡಪಾಗಿ ಇಟ್ಬಿಟ್ಟಿದ್ರು, ಅವ್ರಿಗೆ ಅವ್ರದ್ದು ಊಟ, ಅವ್ರದ್ದು ಇದು, ಅವ್ರದ್ದು ಕೆಲಸಗಳು, ಅಡುಗೆ ಮನೆ ಕೆಲಸ, ಅವ್ರು ಬಂದರು ಅಂದರೆ ಅವ್ರನ್ನ ನೋಡ್ಕೊಳ್ಳೋದು, ಹಿಂಗೆ ಈ ಥರ ಇತ್ತು. ಅವರು ಬೈ ಹೌಸ್ ವೈಫ್ ಅಂತಲ್ಲ, ಆ ಥರ ಇತ್ತು ಅವ್ರಿಗೆ.
ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ನಮ್ಮ ತಾಯಿ. ನಮ್ಮ ತಂದೆದು ಎಡವಟ್ ವಿಷಯ ಸ್ವಲ್ಪ. ಅದೇನಂದರೆ ಅವರು ಸಿ ಎಂ ಆಗಿದ್ದರು, ಕುಮಾರಕೃಪದಲ್ಲೇ ಇದ್ವಿ ನಾವೆಲ್ಲ. ನಮ್ಮ ತಮ್ಮ ಆವಾಗಿಂದ ಅವನು ಇದು ಮುಗಿಸ್ಕೊಂಡು ಯೇಲ್ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್ ಎಂ ಡಿ ಮಾಡಿ ಬಂದಿದ್ದ. ಅವನು ಏನು ಇನ್ನೂ ಕೆಲಸ ಸಿಕ್ಕಿರಲಿಲ್ಲ, ಅದು ಇದು ಏನೂ ಇರಲಿಲ್ಲ. ಅವನು ಮನೇನೂ ಮಾಡಿದ್ದ, ಅವನು ಬಾಡಿಗೆ ಮನೆ ಮಾಡಿದ್ದ. ಅವನು ಒಂದಿನ ವಾಚ್ ಇರಲಿಲ್ಲ ಅವನ ಕೈಯಲ್ಲಿ. ಏನು ವಾಚ್ ಇಲ್ಲ, ವಾಚ್ ಏನು ಮಾಡಿದೆ ಅಂದೆ. ಕಷ್ಟಕಾಲ ಅಮ್ಮ, ಮಾರ್ಬಿಟ್ಟೆ ಅಂದ. ನಮ್ಮ ತಂದೆಗೆ ಇದು ಗೊತ್ತೇ ಇಲ್ಲ, ಇದುವರೆಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ಲ. ಹಾಗೆ ಅವರು ಅಷ್ಟೊಂದು ಗಂಡು ಮಕ್ಕಳಲ್ಲಿ ಇದು ಯೋಚನೆ ಮಾಡ್ತಾಯಿದ್ರೋ ಇಲ್ವೋ, ಅವ್ರು ಹೆಂಗೆ ಜೀವನ ಮಾಡ್ತಾಯಿದ್ದಾರೆ. ಸಿ ಎಮ್ ಆಗಿದ್ದಾಗ ಅವ್ರದ್ದು ಫುಲ್ ಗಮನ ಎಲ್ಲ ದೇಶಕ್ಕೇನೆ, ಮಕ್ಕಳ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ ಅಂತ ಕಾಣುತ್ತೆ. ನನ್ನ ತಮ್ಮ ಹಂಗೆ ವಾಚ್ ಮಾರೋಷ್ಟು ಇದಾಗಿದ್ದಾಗ, ಸ್ಥಿತಿನಲ್ಲಿದ್ದಾಗ ಅವ್ರಿಗೆ ಗೊತ್ತೇ ಇಲ್ಲ ಇದು. ನಾವು ಹೇಳ್ತಾನೂ ಇರಲಿಲ್ಲ ಅವ್ರಿಗೆ ಇದನ್ನು. ಅವ್ರಿಗೆ ತಂದೆ ಆಗಿ ನಾವು ಇದನ್ನೆಲ್ಲ ಹೇಳಬೇಕು ಆ ಭಾವನೆಯೇ ಇರಲಿಲ್ಲ. ನಾವು ಬೆಳೆದು ಬಂದಿದ್ದ ರೀತಿನೇ ಬೇರೆ ಅಂತ ಹೇಳ್ತೀನಲ್ಲ, ಪ್ರಾಬಲಿ ಇದೇ ಇರಬೇಕು, ಹೇಳ್ತಿರ್ಲಿಲ್ಲ. ಅವನು ಅವನು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೈಕಲ್ ಮೇಲೆ ಹೋಗ್ತಿದ್ದ. ಅವನು ಸ್ಕೂಟರ್ ಕೊಡ್ಸ್ರಿ ಅಂದರೆ ಏನೇನೋ ನಮ್ಮ ತಂದೆ ಏನು ಹೇಳಿದ್ರು ಏನೋ ಗೊತ್ತಿಲ್ಲ ನನಗೆ, ಸೈಕಲ್ ಮೇಲೆ ಹೋಗ್ತಾಯಿದ್ದ. ಅವಾಗೆಲ್ಲ ಅವನ ಫ್ರೆಂಡ್ಸ್ ಎಲ್ಲ ಹೇಳೋರಂತೆ, ಏನು ಸಿ ಎಮ್ ಆಗಿದೆಯಾ, ಸ್ಕೂಟ್ರ್ ಮೇಲೆ ಬರಲ್ಲ ಅಂತ. ಹಾಗಿತ್ತು ಜೀವನ. ಇದು ಅವ್ರದ್ದು ಸ್ವಲ್ಪ ಏನು ಇಂಡಿಫ್ರೆಂಟ್ ಆಗಿದ್ದರು, ಇರ್ರೆಸ್ಪಾನ್ಸಿಬಿಲಿಟಿ ಇತ್ತು, ಅಥವಾ ಅವ್ರದ್ದು ಅವ್ರ ಮೈಂಡ್ ಸೆಟ್ಟೇ ಚೇಂಜ್ ಆಗಿತ್ತು ಜೈಲಿಗೆ ಹೋಗಿ ಬಂದಮೇಲೆ. ಆದರೆ ನಮ್ಮನ್ನು ಭಾಳ ಪ್ರೀತಿಯಿಂದ ಇತ್ತು, ನಮ್ಮ ಹೆಣ್ಮಕ್ಳಿಗೆಲ್ಲ ಭಾಳ ಪ್ರೀತಿ ಇತ್ತು. ಚಿಕ್ಕ ಮಕ್ಕಳನ್ನ ಅವರು ನಾವು ಬಣ್ಣತನಕ್ಕೆ ಬಂದಾಗ ನಮ್ಮ ಚಿಕ್ಕ ಮಕ್ಕಳು ಅವ್ರನ್ನ ಅವ್ರು ಬಂದ ತಕ್ಷಣ ಬಂದು ನೋಡೋದು, ತೊಟ್ಟಲು ನೋಡೋದು, ಮಕ್ಕಳು ನಾವು ಹಿಂಗೆ ನಗ್ತಾಯಿದೆ, ಕೈ ಮೇಲೆತ್ತಿದೆ, ಹಿಂಗೆ ಮಾಡ್ತಾಯಿದೆ, ಹೆಂಗೆ ಮಾಡ್ತಾಯಿದೆ ಅಂತ ಎಲ್ಲ ಹೇಳೋದು ಅವ್ರು ಭಾಳ ಇಷ್ಟ. ಮಕ್ಕಳು ಚಿಕ್ಕ ಮಕ್ಕಳನ್ನ ಅವ್ರು ಬಂದು ಮನೆಗೆ ಬಂದು ಒಳಗೆ ಬಂದ ತಕ್ಷಣ ಮಕ್ಕಳನ್ನ ನೋಡಿಕೊಂಡು ಅವ್ರ ಹತ್ರ ಮಾತಾಡಿ ಹೋಗ್ತಾಯಿದ್ರು. ಅದು ಭಾಳ ಅವ್ರಿಗೆ ಪ್ರೀತಿ. ಅದೆಲ್ಲ ಇತ್ತು. ಆದರೆ ಇನ್ನೇನು ಇರಲಿಲ್ಲ, ಎಲ್ಲ ನಮ್ಮ ತಾಯಿನೇ ನೋಡ್ಕೊಳ್ತಾ ಇದ್ದಿದ್ದು. ಒಂದು ಡಾಕ್ಟರ್ ಹತ್ರ ಹೋಗೋದಾಗಲಿ, ಒಂದು ಇನ್ನೇನಾದರೂ ಆಗಲಿ, ಒಂದು ಅಡುಗೆ ಮಾಡೋದಾಗಲಿ, ಏನು ನೋಡ್ಕೊಳ್ಳೋದಾಗಲಿ, ಎಲ್ಲನೂ ನಮ್ಮ ತಾಯಿದೆ. ನಮ್ಮ ತಾಯಿ ಭಾಳ ಕಷ್ಟಪಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ ಅದು. ಆ ಪುಸ್ತಕ ಓದಾಗ ನಮಗೂ ಕಣ್ಣೀರು ಬಂತು. ಭಾಳ ಪ್ರೀತಿ ನಮ್ಮ ತಾಯಿ. ಎಲ್ಲ ಹೆಣ್ಮಕ್ಳು ಒಂದೇ ಥರ, ಅವರು ಇವರು ಆಫೀಸರ್ ಹೆಂಡತಿ, ಇವಳು ಡಾಕ್ಟರ್ ಹೆಂಡತಿ, ಅಥವಾ ಇವಳು ಇನ್ಯಾರೋ ಅಂತ ಯಾವತ್ತೂ ಅವ್ರ ಆರು ಜನ ಮಕ್ಕಳಿಗೂ ಹೆಣ್ಮಕ್ಳಿಗೂ ಭೇದ ಭಾವ ಇಲ್ಲೇ ಇಲ್ಲ, ತುಂಬ ಇದು. ಆಮೇಲೆ ಅವರು ಏನಾದರೂ ನಾವೇನಾದರೂ ಅಥವಾ ಯಾರಾದರೂ ಏನಾದರೂ ಕೊಟ್ಟರೆ, ನನಗೂ ಇನ್ನೊಂದು ವಿಷಯ ಜ್ಞಾಪಕ ಇದೆ. ನನ್ನ ಮಗಳು ಮಗು ನಮ್ಮ ಫಸ್ಟ್ ಬಾರ್ಡಂತ ನನ್ನ ಮಗಳು ಹುಟ್ಟಿದ್ಲು, ಯಾರಿಗೂ ಏನೋ ಕೆಲಸ ಆಗಿತ್ತು, ಆಗಬೇಕಾಗಿತ್ತು, ಅವ್ರು ಬಂದು ನನಗೆ ಮಗುಗೆ ಅಂತ ಬೆಳ್ಳಿ ಲೋಟ ಕೊಟ್ಟರು. ನಮ್ಮ ತಾಯಿ ಬೆಳ್ಳಿ ಲೋಟ ಇಸ್ಕೊಂಡು ಮತ್ತು ಇನ್ನೊಂದಿಷ್ಟು ನಮ್ಮದೇ ಹಣ್ಣು ಗಿಣ್ಣು ಎಲ್ಲ ಕೊಟ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟರು ಅವ್ರಿಗೆ ಅದನ್ನು. ಅವ್ರಿಗೆ ಕೆಲಸ ಆಗಬೇಕಾಗಿರುತ್ತೆ, ಬಂದಿದ್ದಾರೆ, ಬೆಳ್ಳಿ ಲೋಟ ಕೊಟ್ಟಿದ್ದಾರೆ, ಅವ್ರು ಯಾಕೆ ಕೊಡಬೇಕು ನಿನಗೆ, ಅಷ್ಟು ಕಟ್ಟಿಟ್ಟು ನಮ್ಮ ತಾಯಿ. ಆಮೇಲೆ ಅದನ್ನು ಇಸ್ಕೊಂಡ್ರೆ ನಾವು ಅವ್ರು ಕಟ್ಬಿಡ್ತೀವಿ ನಾವು ಅವ್ರಿಗೆ, ಅವ್ರ ಇದರಲ್ಲಿ ನಾವು ಅವ್ರ ಹಂಗಿನಲ್ಲಿ ಇರ್ತೀವಿ ನಾವು, ಹಾಗೆಲ್ಲ ಇಸ್ಕೋಬಾರ್ದು. ಅವ್ರದ್ದು ಆ ಥರ ಕೊಟ್ಬಿಡ್ತಾಯಿದ್ರು ಅವರು. ಒಂದು ಸಾಮಾನು ಒಳಗೆ ಬರೀ ಹಣ್ಣು ಹಾಕ್ಕೊಳ್ಬಿಟ್ರೆ ನಮ್ಮ ಮನೆ ಒಳಗೆ ಇನ್ನೊಂದು ಸಾಮಾನು ಬರ್ತಿರ್ಲಿಲ್ಲ. ಭಾಳ ಕಟ್ಟುನಿಟ್ಟಾಗಿದ್ದರು ನಮ್ಮ ತಾಯಿ ಆ ವಿಷಯದಲ್ಲಿ.